ಕಡೂರು ತಾಲೂಕಿನಾದ್ಯಂತ ರಾಗಿ ಬೆಳೆ ಹಾಳಾಗಿದೆ, ಆಲೂಗಡ್ಡೆ ಬೆಳೆ ಹಾಳಾಗಿದೆ, ಈರುಳ್ಳಿ ಬೆಳೆ ಹಾಳಾಗಿದೆ, ಮೆಕ್ಕೆಜೋಳ ಹಾಳಾಗಿದೆ, ಶೇಂಗಾ ರೇಟ್ ಸ್ವಲ್ಪ ಸಿಗುತ್ತೆ ಅಂದರೆ ಅದು ಹಾಳಾಗಿದೆ. ಹಾಗಾಗಿ ಇಡೀ ನಮ್ಮ ಕಡೂರು ತಾಲೂಕು ಇವತ್ತು ರೈತರು ಮಳೆ ಕೈಕೊಟ್ಟು ರಾಗಿ ಹಾಳಾಗಿದೆ. ಕೇಳೋರ ಗತಿಯಿಲ್ಲ, ರೇಟ್ನ 40 ರೂಪಾಯಿ ಕೆ ಜಿ ಹೊರಗಡೆ ಮಾರಾಟ ಆಗ್ತಿದೆ ಅಂಗಡಿಗಳಲ್ಲಿ. ಇಲ್ಲಿ ಈರುಳ್ಳಿ ರೇಟು 8 ರೂಪಾಯಿ ಕೇಳೋರ ಗತಿ ಇಲ್ಲ, 10 ರೂಪಾಯಿ ಕೇಳೋರಿಲ್ಲ. 60 ಕೆ ಜಿ ತೂಕದ ಈರುಳ್ಳಿ ಬ್ಯಾಗಿಗೆ ಕೇವಲ ಅವರಿದ್ದವರು 6 ರೂಪಾಯಿ 8 ರೂಪಾಯಿ ತಗೊಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಅಲ್ಲಿಗೆ ಕನಿಷ್ಠ 15 ರೂಪಾಯಿ ಕೊಟ್ಟರು ಮಾರ್ತೀವಿ ಅಂದರೂ ಕೂಡ ಇವತ್ತು ಕೊಂಡ್ಕೊಳ್ಳುವಂಥ ವ್ಯಾಪಾರಗಾರರು ಬಂದಿಲ್ಲ. ದೊಡ್ಡದಾಗಿ ಹೇಳಿದರು APMC ತಿದ್ದುಪಡಿ ತಂದಿದ್ದೀವಿ, ರೈತರ ಹೊಲಕ್ಕೆ ಬಾಗಿಲಿಗೆ ಬಂದು ಕೊಂಡ್ಕೊಳ್ಳೋದು ಬಂದುಬಿಡ್ತಾರೆ, ಕೇಳಷ್ಟು ರೇಟ್ ಕೊಡ್ತಾರೆ, ರೈತ ಸ್ವತಂತ್ರ, ಒಳ್ಳೆ ರೇಟ್ ನನಗೆ ಮಾರ್ಕೋಬಹುದು ಅಂದರು. ಯಾವ ಗಿರಾಕಿ ಬಂದಿದ್ದಾನೆ, ಯಾರು ಕೇಳೋಕ್ಕೆ ಬಂದಿದ್ದಾರೆ? ಫಸ್ಟ್ ಆಫ್ ಆಲ್ APMC ಅವ್ರು ಕೇಳೋಕ್ಕೆ ಬಂದಿದ್ದಾರೆ. ಇಲ್ಲಿ ಇವತ್ತಿರೋ ಪರಿಸ್ಥಿತಿ, ರೈತರು ಕಣ್ಣೀರು ಹಾಕ್ತಾಯಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಬಂದಿಲ್ಲ, ಕೃಷಿ ಅಧಿಕಾರಿಗಳು ಬಂದಿಲ್ಲ, ರೈತರ ಕಷ್ಟ ಕೇಳಿ ಏನು ಮಾಡೋಕ್ಕು ಕೂಲಿ ಕೊಡೋಕ್ಕೆ ಕಾಣಿಲ್ಲ, ಕೂಲಿಗೆ ಊಟ ಕೊಡೋಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿ ಒಳಗೆ ನಾವು ಏನು ಮಾಡಬೇಕು, ಆ ರೀತಿ ನಾವು ಮಾಡ್ತಾ ಇದ್ವಿ. ನಿಜಕ್ಕೂ ಬರೀ ಮಂತ್ ಇಂಥ ದೊಡ್ಡ ಮಿನಿಸ್ಟ್ರುಗಳು ಕೇಳೋದಕ್ಕಿಂತ ಇವನ್ನೆಲ್ಲ ಕೇಳೋದಕ್ಕಿಂತ ಒಬ್ರು ಇವನ್ನ ತೊಟ್ಟು ವಿಷ ಕೊಟ್ಟುಬಿಟ್ರೆ ಸರಿ ಸತ್ತ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀವಿ. ಆ ಪ್ರಸಂಗದಲ್ಲಿ ಎದ್ವಿ ಕಣ್ಣೀರು ತೊಳಿತು, ಏನೇನೂ ಆದಾಯ ಇಲ್ಲ, ಒಂದು ಸ್ವಲ್ಪನೂ ಆದಾಯ ಇಲ್ಲ. ಖರ್ಚು ಬರೀ ಮಂಡಕ್ಕಿ ಕೊಡ್ತಾ ಇದ್ದೀವಿ, ಉಣ್ಣ ಕೊಡೋಕ್ಕಾಗದಲ್ಲ ಇವತ್ತು ಕೂಲಿ ಜನಕ್ಕೆ ಮಂಡಕ್ಕಿ ಕೊಡ್ತಾ ಇದ್ದೀವಿ. ಆ ಪರಿಸ್ಥಿತಿ ಬಂದಿತ್ತು ಅಂದಾಗ ಏನು ಮಾಡೋಣ? ಇವ್ರಿಗೆ ಈ ಓಟ್ ಬಂದಾಗ ಬಂದು ದೊಡ್ಡದಾಗಿ ಬೀಳ್ತಾರೆ. ಈಗ ಅವ್ರ ಕಾರಲ್ಲಿ ಕಸ ಧೂಳಾಗಿ ಹೋಗಿದ್ದೀವಿ. ಈ ಪರಿಸ್ಥಿತಿಗಳು ಅವ್ರು ಆಗಬಾರ್ದು. ಫಸ್ಟು ಅವರೇ ವಿಷ ಕೊಡಿಸ್ತಿಬಿಟ್ರೆ ನಿಮ್ಮದೇ ಬೇರೆ ಸರ್ಕಾರ ರಚನೆ ಆಗ ಇಷ್ಟಂತೂ ನನ್ನನ್ನು